ಯಜ್ಞ ನಾಗರಾಜ್. ಸರ್ಕಾರದ ಸೌಲಭ್ಯಗಳಿಂದ ಪಂಚಮಸಾಲಿ ಸಮುದಾಯ ವಂಚಿತವಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ಪಂಚಮಸಾಲಿ ಸಮುದಾಯವನ್ನು 2A ವರ್ಗಕ್ಕೆ ಸೇರಿಸಬೇಕು ಎಂದು ಆಗ್ರಹಿಸಿ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಬೆಳಗಾವಿ ಸುವರ್ಣಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ಆರಂಭಗೊಂಡಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮಾಜ ಬಾಂಧವರು ಸೇರಿದ್ದಾರೆ. ಹೋರಾಟದ ಕುರಿತಾಗಿ ಕೂಡಲ ಸಂಗಮ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಜೊತೆ ನಮ್ಮ ಪ್ರತಿನಿಧಿ ನಡೆಸಿದ ಚಿಟ್ ಚಾಟ್ ಬನ್ನಿ ನೋಡೋಣ. ಒಂಬತ್ತು ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಉಪಸತ್ಯಾಗ್ರಹದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಟ್ರಸ್ಟಿಗಳಾದಂತಹ ವಕೀಲರಾದ ಸನ್ಮಾನ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಶಿಕ್ಷಣ ಅವರ ಕೈಯಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂಚಮಸಾಲಿ ಸಮುದಾಯಕ್ಕೆ ಏನೊಂದು ಮೀಸಲಾತಿ ಕಲ್ಪಿಸಬೇಕಂತ ಹೇಳಿ ಕೂಡಲ ಸಂಗಮ ಜಗದ್ಗುರು ನೇತೃತ್ವದಲ್ಲಿ ಏನೋ ಪ್ರತಿಭಟನೆ ನಡೀತಾ ಇದೆ ಬೆಳಗಾವಿಯಲ್ಲಿ. ಒಂದು ನೇರವಾಗಿ ಸ್ವಾಮೀಜಿ ಹೋರಾಟ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸ್ವಾಮೀಜಿ ಈ ಹೋರಾಟ ಮಾಡ್ತೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಪಂಚಮಸಾಲಿಗಳು ಗೋಸ್ಕರವಾಗಿ ಎರಡನೇ ಬಾರಿಗೆ ಬಹಳ ದೊಡ್ಡ ಹೋರಾಟಕ್ಕೆ ಕೈಕಿದೆ. ಈ ಹೋರಾಟ ಬೀದಿಗಳ ಹೋರಾಟ ಅಲ್ಲ, ಮಹಾತ್ಮ ಗಾಂಧಿ ಸತ್ಯಾಗ್ರಹದ ರೂಪದಲ್ಲಿರತಕ್ಕಂಥ ಹೋರಾಟ. ಕಾರಣ ನಮ್ಮ ಮೂಲತಃ ರೈತರು, 90% ಕೃಷಿ ಕಾರ್ಮಿಕರು. ನಮ್ಮ ಮೇಲ್ನೋಟಕ್ಕೆ ಪಂಚಮಸಾಲಿಗಳು ಬಹುಸಂಖ್ಯಾತರಿದ್ದಾರೆ, ಶ್ರೀಮಂತ ವರ್ಗ ಅಂತ ತಪ್ಪು ಕಲ್ಪನೆ ಇಟ್ಕೊಂಡಿದ್ದಾರೆ. ಆದರೆ ನಮ್ಮಲ್ಲಿ 30 ವರ್ಷಗಳಿಂದ ಕೃಷಿ ಏನೋ ಸೊರಗಿ ಹೋಗಿದೆ. ಪ್ರಾಕೃತಿಕವಾಗಿರ್ತಕ್ಕಂಥ ಹೇಳ್ತಿದ್ದಾಗ ಬಹಳ ಸಾಕಷ್ಟು ಅವಶ್ಯಕತೆ. ಈ ಒಂದು ಸಮುದಾಯಕ್ಕೆ 2A ಮೀಸಲಾತಿ ಅಂದ್ರೆ 15ರ ಮೀಸಲಾತಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಈ ಸಮಾಜವನ್ನು ಸೇರ್ಪಡೆಗೊಳಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡಲಿಕ್ಕೋಸ್ಕರವಾಗಿ ಸಾತ್ವಿಕವಾಗಿರ್ತಕ್ಕಂಥ ಒತ್ತಾಯ ಮಾಡಲಿಕ್ಕೋಸ್ಕರವಾಗಿ ಅಖಂಡ ಪಂಚಮಸಾಲಿಗಳು ಸಹಸ್ರ ಸಂಖ್ಯೆಯಲ್ಲಿ ಕುತ್ಕೊಂಡು ಇವತ್ತು ಉಪಾಸತ್ಯಾಗ್ರಹ ಅನ್ಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಅಂದ್ರೆ ನಮ್ಮ ಪಣ್ಣ ಅಕ್ಕನ ಕೊಡ್ರಿ ಅಂತ. ನಮ್ಮ ಜೊತೆ ಇರ್ತಕ್ಕಂಥ ಅನೇಕ ನಮ್ಮ ಸಹೋದರ ಸಮಯ ಸರ್ಕಾರ ಮೀಸಲಾತಿ ಕೊಟ್ಟಿರಬೇಕಾದ್ರೆ ನಮಗೆ ಯಾಕೆ ನೀವು ಕೊಡಲ್ಲ? ಈಗ ನಮ್ಮವರೇ ಮುಖ್ಯಮಂತ್ರಿ ಯಡಿಯೂರಪ್ಪ ಲಿಂಗಾಯತರು ಮುಖ್ಯಮಂತ್ರಿ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ನಮ್ಮ ಸಮಾಜ ಬಹಳ ದೊಡ್ಡ ಋಣ ಭಾರ ಇದೆ, ನಮ್ಮ ಸಮಾಜ ಕೊಡುಗೆ ಅವ್ರಿಗೆ ಭಾಳ ಇದೆ. ಹಾಗಾಗಿ ಅವ್ರು ಕೂಡಲೇ ಈ ಸಮಾಜದ 20 ವರ್ಷಗಳ ಅಕ್ಕೋತ್ತರವಾಗಿರ್ತಕ್ಕಂಥ 2A ಮೀಸಲಾತಿಯನ್ನು ಅವ್ರು ಕೊಡಬೇಕು ಅಂತೇಳಿ ಇಡೀ ಸಮಸ್ತ ಪಂಚಮಸಾಲಿಗಳ ಪರವಾಗಿ ಪೀಠದ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಪಂಚಮಸಾಲಿ ಒಳಪಾಂಗಗಳು ಸಹಿತ ಮೀಸಲಾತಿಯನ್ನು ಕೊಡಬೇಕು ಅಂತ ಕೇಳ್ತಾರೆ. ಅದರ ಜೊತೆಗೆ ಪಂಚಮಸಾಲಿಗಳು ಕೇಳ್ತಾರೆ, ಇಲ್ಲಿ ಒಂದು ಕಡೆ ಸರ್ಕಾರದ ಮೇಲೆ ಇದು ಮಾಡ್ತಾರೆ ಅಥವಾ ನಿಜವಾದ ನ್ಯಾಯ ಕೇಳಿದ್ರೆ ಯಾಕೆ ಏನು ಮಾಡ್ತಾರೆ ಅಂತ ಅದರ ಬಗ್ಗೆ ಏನು ಹೇಳ್ತೀವಿ? ಲಿಂಗಾಯತರವಾಗಿರ್ತಕ್ಕಂಥ ಉಪಪಂಗಡಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಹಾಗಾಗಿ ಲಿಂಗಾಯತರಾಗಿರ್ತಕ್ಕಂಥ ಉಪಪಂಗಡಗಳಲ್ಲಿ ಪಂಚಮಸಾಲಿ ಸಮಾಜ ಬಹಳ ದೊಡ್ಡ ಸಮಾಜ. ಮೂಲತಃ ಕೃಷಿಕರಿದ್ದಾರೆ, ಸಂಖ್ಯೆಯಲ್ಲಿ ಬಹುಸಂಖ್ಯಾತರಿದ್ದಾರೆ. ಹಾಗಾಗಿ ಒಂದು ಸಮುದಾಯ ಅಭಿವೃದ್ಧಿ ಗೊಳ್ಳಬೇಕಪ್ಪ ಅಂದ್ರೆ ಔದ್ಯೋಗಿಕ ಮತ್ತು ಶಿಕ್ಷಣ ಆಧಾರದ ಮೇಲೆ ಸಮಾಜ ಅಭಿವೃದ್ಧಿ ಗೊಳ್ಳುತ್ತೆ. ಆ ಕಾರಣಕ್ಕೆ ಇದು ಲಿಂಗಾಯತರವಾಗಿರ್ತಕ್ಕಂಥ ಉಪಪಂಗಡಗಳಿಗೆ ದೊಡ್ಡದಾಗಿರ್ತಕ್ಕಂಥ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೇಳಕತ್ತೀವಿ. ಇದು ಯಾವುದೇ ಕಾರಣ ಸರ್ಕಾರಕ್ಕೆ ಹೊರೆಯಾಗಲ್ಲ, ಕೊಡ್ಲಿಕ್ಕೆ ಅವಕಾಶ ಇಂದು ಕೊಟ್ಟಿರ್ತಕ್ಕ ಉದಾಹರಣೆ ಐತಿ, ಹಂಗೆ ನಮಗೆ ಕೊಡ್ರಿ ಅಂತ ಕೇಳಿದ್ರು. ಕೊಡ್ದು ಈಗ ಮುಖ್ಯಮಂತ್ರಿಗಳು ಲಿಂಗಾಯತ ಆಗಿರೋದು, ಅದರ ಜೊತೆಗೆ ಅನೇಕ ಶಾಸಕರು ಸಹಿತ ಲಿಂಗಾಯತ ಸಚಿವರು ಇದ್ದಾರೆ. ಹಾಗಾಗಿ ಯಾಕೆ ಸರ್ಕಾರ ಲೇಟ್ ಮಾಡ್ತಾ ಇದೆ, ವಿಳಂಬ ಮಾಡ್ತಾ ಇದೆ? ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಏನು ಒಂದು ಕಲ್ಪನೆ ಇದೆಪ್ಪ ಅಂದ್ರೆ ಪಂಚಮಸಾಲಿ ಯಾವತ್ತು ನಮ್ಮ ಜೊತೆಗದಾರೆ, ನನ್ನ ಮಾತು ಕೇಳ್ತಾರೆ ಅಂತ ತಿಳ್ಕೊಂಡೇ ಅವರೊಂದು ಭರವಸೆ. ನಿಜ ಇವತ್ತು ಅವ್ರ ಜೊತೆಗದೆ ನಾವು. ಆದ್ರೆ 2 ಬಾರಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ರು, ಆ ವಿಶ್ವಾಸ ಪೂರ್ವಕವಾಗಿ ಸಮಾಜ ಅವರಿಗಿದೆ. ಆದ್ರೆ ಪಂಚಮಸಾಲಿಗಳು ಸಂಭಾಷಣೆ ಬಿಡ್ರಿ, ಆ ವೇಳೆದಂಗೆ ಇರುತ್ತೀವಿ ತಿಳ್ಕೊಂಡು ಇದೇ ರೀತಿಯಾಗಿ ಮೇಲಿನ ಮೇಲೆ ಈ ಸಮಾಜದ ಬಹಳ ದೊಡ್ಡ ಹೋರಾಟವನ್ನ ಗಂಭೀರವಾಗಿ ಯಾಕೆ ತೆಗೆದುಕೊಳ್ತಿಲ್ಲ, ತೆಗೆದುಕೊಳ್ಬೇಕು ಅಂತ. ನಾವು ನಿಮ್ಮ ನಂಬಿದ್ದೀವಿ, ನಿಮ್ಮ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಟ್ಟೇವಿ. ನಿಮ್ಮ ಮುಖ್ಯಮಂತ್ರಿಗಳು ನಮ್ಮ ಅನೇಕ ಜನ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ನಾನು ನಿಮಗೆ ಬೇರೆ ಏನೇ ಕೇಳ್ತಾ ಇಲ್ಲ, ಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ, ನಿಗಮ ಮಂಡಳಿ ಕೇಳ್ತಾ ಇಲ್ಲ. ನಾವು ಕೇಳ್ತಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮೀಸಲಾತಿ ಸೌಲಭ್ಯವನ್ನು ಮಾತ್ರ ಕೇಳ್ತೇವೆ, ಅದನ್ನು ಕೊಡ್ರಿ ಅಂತ ನಾನು ಮನವಿ ಮಾಡ್ಕೊಂಡು.
ಏನಂತಂದ್ರೆ ತಾವು ಪ್ರತ್ಯೇಕ ಲಿಂಗಾಯತ ಗುರುತಿಸಿಕೊಂಡು ಅದ್ರ ಜೊತೆಗೆ ಪಂಚಮ ಸಾಲಿಗಳನ್ನ ಇದನ್ನು ಕೊಡ್ಬೇಕು ಅಂತ ಹೇಳ್ತೀರಿ. ಇಲ್ಲೊಳಗಡೆ ಅವ್ರಿಗೆ ಬಂದ್ವತೆ ಅನ್ನೋದು ಇದೇನಾ ಅಂತ ಹೇಳಿ. ಲಿಂಗಾಯತ ಧರ್ಮದ ಹೋರಾಟ ಅದು ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತ ಸ್ಥಾನಮಾನ ಹೋರಾಟ. ಆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಾವು ಗೆದ್ದಿದ್ದೀವಿ. ಕೇಂದ್ರ ಅಲ್ಪಸಂಖ್ಯಾತ ಸ್ಥಾನಮಾನ ಪಡ್ಕೊಳ್ಳಿಕ್ಕೆ ಲಿಂಗಾಯತ ಧರ್ಮಕ್ಕೆ ಒಂದು ಅವಕಾಶ ಇದೆ. ಅದನ್ನ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಅದು ಮುಂದಿನ ಕಾರಣಾತ್ಮಕ ಪಡ್ಕೊಳ್ತೀವಿ. ಇದು ಲಿಂಗಾಯತ ಧರ್ಮದ ಒಳಗಿರತಕ್ಕಂಥ ಜಾತಿಗಳಿಗೆ ಕೊಡುವಂತ ಮೀಸಲಾತಿ, ಅದನ್ನ ನಾವು ಕೇಳಕತ್ತೇವೆ. ಹಾಗಾಗಿ ಲಿಂಗಾಯತ ಧರ್ಮದ್ದು ಅದು ಮೈನಾರಿಟಿ ಗ್ರ್ಯಾಂಟ್, ಅದಕ್ಕೆ ನಾವು ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ಮಾಡಿದೆ. ಇದು ಸ್ಟೇಟ್ ಗೌರ್ಮೆಂಟ್ ಕೊಡುವಂತ ರಿಸರ್ವೇಷನ್, ಇದು 15% ಐತಿ. ಇದನ್ನ ನಮ್ಮ ಸೇರ್ಪಡೆ ಕೇಳಕತ್ತೇವೆ. ನಮ್ಗೆ 3B ಇರ್ತಕ್ಕಂಥದ್ದು ಪ್ರಮಾಣ 5%, ಅದು ಸಮುದಾಯಗಳ ಸಂಖ್ಯೆ ಸುಮಾರು 85 ಐತಿ. ಅದ್ರ 2A ಒಳಗೆ ಮೀಸಲು ಪ್ರಮಾಣ 15 ಇದೆ. ಹಾಗಾಗಿ ಅಲ್ಲಿ ನಾವು ಬಹುಸಂಖ್ಯಾತರಿಂದ ಹೆಚ್ಚಿನ ಅನುಕೂಲ ಆಗುತ್ತಂತ. ಇಲ್ಲಿ 5% ಇರತಕ್ಕಂಥ ಮೀಸಲಾತಿಯಲ್ಲಿ ನಾವು ಪೈಪೋಟ್ ಮಾಡೋಕ್ಕಿಂತ 15% ಶೇಕಡವಾರ ಮೀಸಲಾತಿ ಒಳಗೆ ನಾವು ಪೈಪೋಟ್ ಮಾಡಿದ್ರೆ ಎಷ್ಟೋ ನಮ್ಮ 100 ಮಕ್ಕಳು 10 ಮಕ್ಕಳು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಯತ್ನ. ಸರ್ಕಾರಕ್ಕೆ ಎಷ್ಟು ದಿನ ಗಡುವು ಕೊಡ್ತೀರಿ ಅಥವಾ ಯಾವಾಗ ಆಗಬೇಕು, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಈಗ ನಮ್ಮ ಸರ್ಕಾರ ಸಚಿವರುಗಳು ಬರ್ತಾರೆ, ಅವ್ರ ಜೊತೆ ಮಾತುಕತೆ ಮಾಡ್ತೀವಿ. ಅವ್ರು ಏನು ಮಾತುಕತೆ ಮಾಡ್ತಾರೆ ಕೇಳಿಕೊಂಡು 3:30 ಮುಂದಿನ ಹೋರಾಟದ ಗಡುವು ರೂಪರೇಷೆ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಮಾಧ್ಯಮದ ಮೂಲಕ ಹಂಚಿಕೊಳ್ತೀನಿ. ಮಾಡ್ತೀವಿ, ಅದ್ರ ಜೊತೆಗೆ ಸರ್ಕಾರ ನಮ್ಮ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ವಿನಾಯಕ್ ಮಡಪತಿ, ವಿಜಯನಾಡು, ಬೆಳಗಾವಿ. ವಿಶ್ವಾಸಾರ್ಹ ಸುದ್ದಿಗೆ ವಿಜಯನಾಡು ನ್ಯೂಸ್, ಇದು ಮುಕ್ತ ಸತ್ಯ.